ರಾಜ್ಯಾದ್ಯಂತ ಬೆಚ್ಚುವಂತ ಕತೆ ಹಾಗಿದ್ರೇನು ಸಹ ಯಾವುದೇ ಒಂದು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡದೆ ಯಾವುದೇ ಒಂದು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡದೆ ಬರೀ ಪತ್ರಿಕೆಗಳಲ್ಲಿ ಪ್ರಸಾರ ಆಗಿದೆ ಅಂತ ಅಂದ್ರೆ ಇನ್ನೆಷ್ಟು ಮನಿ ಪವರ್ ಅಂಡ್ ಮಸಲ್ ಪವರ್ ಇರಬೇಕು ಜಿ ಎಂ ಕುಮಾರ್ ಅವರಿಗೆ ಅಲ್ವಾ ಸೊ ಸಾಮಾನ್ಯ ವ್ಯಕ್ತಿಗೆ ಒಂದು ಕಾನೂನ ಜಿ ಎಂ ಕುಮಾರ್ ಅವ್ರಿಗೆ ಒಂದು ಕಾನೂನ ಫೋರ್ ಟ್ವೆಂಟಿ ಕೇಸ್ ಆಗಿದ್ರೆ ಬೆಲ್ಟ್ ತಗೊಳ್ದಿರಾ ಚಾರ್ಜ್ ಶೀಟ್ ಆಗುವವರೆಗೂ ಅಪ್ಸ್ಕಾಂಡಿಂಗ್ ಆಗಿ ಹೋರಾಡ್ತಾ ಇದ್ದಂತವ್ರನ್ನ ಪೊಲೀಸ್ ಅವ್ರು ಯಾಕೆ ಬಂಧಿಸಲಿಲ್ಲ ಹಾಗಾದ್ರೆ ನಿಮ್ಗೆ ಮಣಿ ಕೊಟ್ಟಿದಾರಾ ನಿಮಗೆ ಸೂಟ್ ಕೇಸ್ ಬಂದಿದ್ಯಾ ಅಪ್ಸ್ಕಾಂಡಿಂಗ್ ಇದ್ರು ಅಂತ ಹೇಳುವಂತ ಪೊಲೀಸ್ ಅಧಿಕಾರಿಗಳೇ ಅಪ್ಸ್ಕಾಂಡಿಂಗ್ ಇದ್ದಿದ್ರೆ ಸರ್ಕಾರದಿಂದನೇ ಜಿ ಎಂ ಕುಮಾರ್ ಅವರಿಗೆ ಗನ್ ಮ್ಯಾನ್ ಗನ್ ಮ್ಯಾನ್ ಇದ್ದು ಸಹ ಅಪ್ಸ್ಕಾಂಡಿಂಗ್ ಯಾವ ರೀತಿ ಆಗಿರ್ತಾರೆ ಹಾಗಾದ್ರೆ ಇದರ ಅಸಿಲಿ ಕತೆ ಬೇರೆನೆ ಇರುತ್ತಲ್ವಾ ಈ ವಿಚಾರ ತಿಳಿದಿದ್ದು ಸಹ ಯಾವುದೇ ಒಂದು ಮಾಧ್ಯಮಗಳಲ್ಲಿ ಪ್ರಚಾರ ಆಗಿಲ್ಲ ಸಾಮಾನ್ಯ ವ್ಯಕ್ತಿಗಳ ಕಥೆ ತೋರಿಸುವಂತ ಮಾಧ್ಯಮಗಳು ಒಂದ್ ಒಂದ್ ಅವರ್ ಲೈವ್ ಮಾಡುವಂತ ಮಾಧ್ಯಮಗಳು ಎಲ್ಲೋಗಿದೆ ಪಬ್ಲಿಕ್ ಟಿವಿ ಸುವರ್ಣ ನ್ಯೂಸ್ ಹಂಗಾದ್ರೆ ನೀವೆಲ್ಲರೂ ಇದೇ ರೀತಿ ಮಾಡ್ತಾ ಇದ್ದೀರಾ ಸಾಮಾನ್ಯ ಜನರಿಗೊಂದು ಕಾನೂನಾ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೀಗ ಬಂದ ಸುದ್ದಿ ಅತಿ ಶೀಘ್ರದಲ್ಲೇ ಕೆಲವೇ ಸಮಯದಲ್ಲಿ ಅರೆಸ್ಟ್ ಮಾಡ್ತಾರೆ ಅಂತ ಹೇಳುವಂತ ರಾಧಾ ಅವರೇ ನಿಮ್ಮ ತುಂಬಾ ಗೌರವ ಇದೆ ನಿಮ್ಮ ಬಾಯಿಂದ ಬರುತ್ತೆ ನ್ಯೂಸ್ ಅಂತ ನಾನು ಕಾಯ್ತಾ ಇದ್ದೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಿ ಟಿ ವಿ ಎಸ್ ಆದಂತ ಜಿ ಎಂ ಕುಮಾರ್ ಅವರು ಜೈಲುವಾಸ ಆಗಿದ್ದಾರೆ ಕಾರಣ ಫೋರ್ ಟ್ವೆಂಟಿ ಕೇಸ್ ಅಲ್ಲಿ ಬೇಲ್ ಪಡೆಯದೆ ಕುಮಾರ್ ಅವರಿಗೆ ಹೈಕೋರ್ಟ್ ಬೇಲ್ ರಿಜೆಕ್ಟ್ ಮಾಡಿದೆ ಆದ ಕಾರಣ ಬಿಟಿವಿಯ ಸಿಇಒ ಜೈಲ್ವಾಸ ಆಗಿದ್ದಾರೆ ಯಾಕೆ ಯಾರು ಮಾತಾಡಿಲ್ಲ ಧ್ವನಿ ಆಗಿಲ್ಲ ಪ್ರತಿಯೊಂದು ಮಾಧ್ಯಮಗಳಿಗೆ ನನ್ನ ಪ್ರಶ್ನೆ ಬಿಟಿವಿಯ ಸಿಇಒ ಆದಂತ ಜಿ ಎಂ ಕುಮಾರ್ ಗಂಗಾಧರಪ್ಪ ಮಹೇಂದ್ರ ಕುಮಾರ್ ಅವರು ಬಂಧನ ಹಾಕಿದ್ರೂ ಸಹ ಯಾಕೆ ನಿಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಮಾಧ್ಯಮಗಳು ಕೂಡ ಇದರ ಬಗ್ಗೆ ಉತ್ತರ ಕೊಡಬೇಕು ಜಿ ಎಂ ಕುಮಾರ್ ಅಪ್ಸ್ಕಾಂಡಿಂಗ್ ಆಗಿದ್ದಕ್ಕೆ ಗನ್ಮ್ಯಾನ್ ಸರ್ಕಾರದ ಗನ್ಮ್ಯಾನ್ ಇಟ್ಕೊಂಡು ಅಪ್ಸ್ಕಾಂಡಿಂಗ್ ಆಗಿದ್ದಾರೆ ಅಂತ ಸುಳ್ಳು ಮಾಹಿತಿ ಕೊಟ್ಟಿರುವಂತ ಪೊಲೀಸ್ ಅವರು ಇದಕ್ಕೆ ಉತ್ತರ ಕೊಡಬೇಕು ಹಾಗೆ ಎಲ್ಲಿ ಯಾವ ರಾಜಕಾರಣಿಗಳು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿಯಬೇಕು ಮಾಧ್ಯಮಗಳವರು ಮಾಧ್ಯಮದ ಸಿಇಒ ಅವರ ಮಾಧ್ಯಮ ನಡೆಸಿಕೊಂಡು ಚೀಟಿಂಗ್ ಕೇಸ್ ಮಾಡ್ತಾ ಎಷ್ಟರ ಮಟ್ಟಿಗೆ ಸರಿ ಜನಸಾಮಾನ್ಯರೇ ನೀವೇ ಕಮೆಂಟ್ ಮಾಡಬೇಕು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ